ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಪುನರುತ್ಥಾನದ ದಿನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವಂತೆ ನಾವು ಬಂದಿದ್ದೇವೆ. ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಅಥವಾ ದಾರಿಯಲ್ಲಿ ಅಥವಾ ಎಲ್ಲ ಹೋಗ್ತಾ ಇರುವಂಥ ಸಮಯದಲ್ಲಿ ಕೂಡ ನೀವು ಇದನ್ನು ಆನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೇಷ್ಠವಾಗಿರುವಂತಹದ್ದು. ಇದು ಕರ್ತನು ಎದ್ದೇ ಇದ್ದಾನೆ. ಹೌದು, ಖಂಡಿತವಾಗಿ ಮತ್ತೊಂದು ಭಾನುವಾರ, ಮತ್ತೊಂದು ಪುನರುತ್ಥಾನದ ಆರಾಧನೆ. ನನ್ನೊಡನೆ ಯಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂದು ಕೀರ್ತನೆಗಾರನು 34:3 ವಚನದಲ್ಲಿ ಹೇಳ್ತಾನೆ. ಹೌದು, ಬನ್ನಿರಿ ಪ್ರಿಯ ಸಹೋದರ ಸಹೋದರಿ, ಈ ಪುನರುತ್ಥಾನವನ್ನು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ, ಕರ್ತನನ್ನು ಸ್ತುತಿಸೋಣ, ಕೊಂಡಾಡೋಣ, ಅಡ್ಡ ಬಿದ್ದು ಆರಾಧಿಸೋಣ. ಈ ಮಾತನ್ನ ವಾರ ವಾರವೂ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಯಾಕಂದ್ರೆ ಪ್ರತಿ ವಾರವೂ ಇದು ಆಗತಾನೆ ಅರಳಿದ ಹೂವಿನಷ್ಟೇ ಬಹಳ ತಾಜಾ ಆಗಿರುವಂತ ಒಂದು ಸಂಗತಿ. ಯಹೋವನ ಆರಾಧನೆ ನಮ್ಮನ್ನು ಉಲ್ಲಾಸಗೊಳಿಸಲಿ, ಉತ್ಸಾಹದಿಂದ ತುಂಬಿಸಲಿ, ಬಲಗೊಳಿಸಲಿ. ನಮ್ಮ ಇಡೀ ವಾರವನ್ನು ಇದೇ ಸಂತೋಷದಿಂದ ನಾವು ಮುಂದೆ ಸಾಗ್ಲಿಕ್ಕೆ ಅದು ಸಹಾಯ ಮಾಡಲಿ. ಬನ್ನಿ ಆರಾಧನೆ ಮಾಡೋಣ, ಬನ್ನಿ. Thank you.
ಸಿದ್ಧಿಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನನೀನೇ, ಆರಾಧನೆಗೆ ಅರಸನು ನೀನೇ. ಯೇಸುವಿನ ರಕ್ತವು ಬಲವುಳ್ಳಾತು, ಯೇಸುವಿನ ರಕ್ತವು ಕೃಪೆಯುಳ್ಳಾತು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು ಅಮೂಲ್ಯವಾದದ್ದು. ಯೇಸುವಿನ ರಕ್ತವು ಬಲವುಳ್ಳಾತು, ಯೇಸುವಿನ ರಕ್ತವು ಕೃಪೆಯುಳ್ಳಾತು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು ಅಮೂಲ್ಯವಾದದ್ದು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ವ್ಯಾಧಿಯ ನಿಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು, ವ್ಯಾಧಿಯ ನಿಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾತಾಳ ಜಯಿಸಿದ ಯೇಸುವಿನ ರಕ್ತವು ಕಾಪಾಡುವಂತಹ ಯೇಸುವಿನ ರಕ್ತವು, ಪಾತಾಳ ಜಯಿಸಿದ ಯೇಸುವಿನ ರಕ್ತವು ಕಾಪಾಡುವಂತಹ ಯೇಸುವಿನ ರಕ್ತವು, ಬಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು, ಬಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ವಾರದ ಮೊದಲನೆಯ ದಿನ ಸಭೆಯಾಗಿ ನಾವು ಈ ಮಾಧ್ಯಮದ ಮೂಲಕ ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಕೂಡಿ ಬಂದಿರುತ್ತೇವೆ. ಮಾಧ್ಯಮವನ್ನು ತನ್ನ ಸಾಧನವನ್ನಾಕಿ ಕರ್ತನು ಉಪಯೋಗಿಸುತ್ತಿದ್ದಾನೆ. ನಿಮ್ಮೊಂದಿಗೆ ಸೇರಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈಗಾಗಲೇ ನೀವು ಆರಾಧನೆಯಲ್ಲಿ ಭಾಗವಹಿಸಿದ್ದೀರಿ, ಗೀತೆಗಳೊಂದಿಗೆ ಕರ್ತನನ್ನು ನಿಮ್ಮ ಹೃದಯಗಳನ್ನೆತ್ತಿ ಆರಾಧಿಸಿದ್ದೀರಿ. ದೇವರ ವಾಕ್ಯ ಕೇಳುವಂಥ ಸಮಯಕ್ಕೆ ನಾವು ಬಂದು ನಿಂತಿದ್ದೇವೆ. ಕರ್ತನು ತನ್ನ ವಾಕ್ಯಗಳೊಂದಿಗೆ ನಮ್ಮೆಲ್ಲರಿಗೆ ಮಾತಾಡಲಿ ಎಂದು ನಿಮ್ಮೊಂದಿಗೆ ಹಾರೈಸುತ್ತಾ ಪ್ರಾರ್ಥಿಸುತ್ತಾ, ವಾಕ್ಯ ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಡನೆ ಸಿದ್ಧಗೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ವಾಕ್ಯವು ಜೀವವು ಆತ್ಮವು ಆಗಿರುತ್ತದೆ. ಇದಕ್ಕೋಸ್ಕರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯವು ಬೀಜದೋಪಾದಿಯಲ್ಲಿದೆಯಪ್ಪ. ಆ ಬೀಜದಲ್ಲಿರುವಂಥ ಸತ್ವ ಇವತ್ತು ನಮ್ಮ ನಮ್ಮ ಹೃದಯಗಳಲ್ಲಿ ಮೊಳೆಯಲಿ, ನಂಬಿಕೆಯನ್ನು ಹುಟ್ಟಿಸಿ ವೃದ್ಧಿಸಲಿ. ಅಷ್ಟೇ ಅಲ್ಲದೆ ಕರ್ತನ ಸಾಮೀಪ್ಯಕ್ಕೆ ನಮ್ಮನ್ನು ನಡೆಸಿ ನಮ್ಮ ಭಕ್ತಿ ವೃದ್ಧಿ ಮಾಡಲಿ ಎಂದು ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.
ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 43 ಅಧ್ಯಾಯ ಮೊದಲಿನ 4 ವಚನಗಳನ್ನು ನಾವು ಧ್ಯಾನವಾಗಿ ಇಂದು ನಾವು ಗಮನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 43 ಅಧ್ಯಾಯ ಮೊದಲಿನ 4 ವಚನ. ಈ 4 ವಚನದಲ್ಲಿ ಒಂದು ಶಬ್ದ ಬಹು ಪ್ರಾಮುಖ್ಯವಾಗಿ ನಾವು ಗಮನಿಸುತ್ತಾ ಹೋಗೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಮೊದಲನೇ ವಚನ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು. 3 ವಚನ, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತ್ಯವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ನಿನಗೆ ಬದಲಾಗಿ ಕೂಶ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಎಂಬುದಾಗಿ. ಪ್ರಿಯರೇ, 4 ವಚನದಲ್ಲಿ ಒಂದು ಪ್ರಮುಖವಾದಂಥ ಪದ ಇವತ್ತು ನಮ್ಮ ಗಮನವನ್ನು ಸೆರೆ ಹಿಡಿಯಬೇಕು. ಆ ಪದ ಏನಂದರೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ ಎಂಬುದಾಗಿ ಯೆಹೋವನು ವಿಮೋಚಿಸಲ್ಪಟ್ಟ ದೇವಜನರು ಅಂದರೆ ಇಸ್ರಾಯೇಲರಿಗೆ ಈ ಮಾತನ್ನು ನೆನಪು ಹುಟ್ಟಿಸುತ್ತಾ ಇದ್ದಾನೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಪ್ರಸ್ತುತ ಜಗತ್ತಿನಲ್ಲಿ ಒಂದು ಸಾಮಾನ್ಯ ದೃಶ್ಯವನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಕೆಂಪು ಸಮುದ್ರ, ಇಲ್ಲಿ ವ್ಯಾಪಾರ ಹಡಗುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪುವಾಗ ಪರಿಸ್ಥಿತಿ ಭಾಳ ಇಕ್ಕಟ್ಟಿನಲ್ಲಿದೆ, ಬಿಗಡಾಯಿಸಿದೆ ಎಂಬುದಾಗಿ ನಾವು ಕೇಳುತ್ತಲೇ ದಿನಪತ್ರಿಕೆಗಳಲ್ಲೇ ಓದುತ್ತಾ ನೋಡುತ್ತಾ ಬಂದಿದ್ದೇವೆ. ಸಾಮಾನ್ಯವಾಗಿ ಈ ಕಡಲ್ಗಳ್ಳರ ಒಂದು ಉಪಾಯವೇನೆಂದರೆ, ಇಂಥ ಬೆಲೆಯುಳ್ಳ ಸರಕು ಸಾಮಗ್ರಿಗಳನ್ನು ಸಾಗಣೆ ಮಾಡುವಂಥ ದೊಡ್ಡ ದೊಡ್ಡ ಹಡಗನ್ನು ಅವರು ಒಮ್ಮೆಲೆ ಯಾರಿಗೂ ತಿಳಿಯದಂತೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಮೇಲೆ ಆ ನಾವಿಕನನ್ನು ಬೆದರಿಸಿ ತಮ್ಮೆಡೆಗೆ ಕರೆದೋಗ್ತಾರೆ, ತಾವು ಹೇಳುವಂಥ ಸ್ಥಳಕ್ಕೆ ಕರೆದೋಗ್ತಾರೆ. ಕರೆದು ಹೋದ ಮೇಲೆ ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ಏನು ಪ್ರಕಟಣೆ ಅಂದರೆ, ನಿಮ್ಮ ಹಡಗನ್ನು ನಾವು ಸೆರೆ ಹಿಡಿದಿದ್ದೇವೆ, ಒಂದು ವೇಳೆ ಅದರಿಂದ ಬಿಡುಗಡೆ ಆಗಬೇಕಾದರೆ ನೀವೊಂದಿಷ್ಟು ಮೊತ್ತವನ್ನು ನಮಗೆ ಕೊಡಬೇಕು ಅಂತ. ಒಂದು ಮೊತ್ತವನ್ನು ಕೊಟ್ಟು, ಹಣವನ್ನು ಕೊಟ್ಟು ಅದನ್ನು ಬಿಡಿಸ್ಕೊಳ್ಬೇಕು, ಇದು ಅವರ ಷರತ್ತು. ಪ್ರಿಯರೇ, ಇದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಈ ಸಮುದ್ರದಲ್ಲಿ. ಆ ಮೊತ್ತವನ್ನು ಕೊಟ್ಟು ಬಿಡಿಸುವುದಿದೆಯಲ್ಲ, ಅದನ್ನೇ ವಿಮೋಚನೆ ಎನ್ನುವುದು. ಮನುಷ್ಯರು ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದು ಪಾಪ ಮಾಡಿದಾಗ ನಾವು ಸೆರೆಯಲ್ಲಿದ್ದೇವೆ, ನಾವು ಬಂಧನದಲ್ಲಿದ್ದೇವೆ. ಈಗ ಬಂಧನದಿಂದ ಬಿಡುಗಡೆ ಆಗಬೇಕಾದರೆ ಒಂದು ಈಡು ವ್ಯಯವಾಗಬೇಕು, ಒಂದು ಬೆಲೆ ಕಟ್ಟಬೇಕದಕ್ಕೆ, ಆಗಲೇ ಅದು ವಿಮೋಚನೆ ಆಗುವುದು. ಹೀಗೆ ಯೆಹೋವನು ಇಸ್ರಾಯೇಲರ ಕುರಿತು ಒಂದು ಮಾತು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ ಎಂಬುದಾಗಿ. ಹಾಗಾದರೆ ಇಸ್ರಾಯೇಲರು ಅಥವಾ ದೇವಜನರು ವಿಮೋಚಿಸಲ್ಪಟ್ಟವರು, ವಿಮೋಚಿಸಿರುವವನು ಯೆಹೋವನು. ಈ ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತು ಅದ್ಭುತವಾದಂಥ ಉತ್ತೇಜನಕಾರಿಯಾದಂಥ ಸತ್ಯಾರ್ಥಗಳನ್ನು ಈ ಮೊದಲಿನ 4 ವಚನಗಳಲ್ಲಿ ನುಡಿಯುತ್ತಾ ಇದ್ದಾನೆ. ನಾವು ಒಂದೊಂದಾಗಿ ಅವುಗಳನ್ನು ಪಟ್ಟಿ ಮಾಡೋಣ. ಯೆಶಾಯನು ಈ ಪ್ರವಾದನೆಯನ್ನು ಬರುವಾಗ ಮುಂದೆ ಇಸ್ರಾಯೇಲರು ಸೆರೆಗೆ ಹೋಗ್ತಾರೆ, ಯೆಹೋವನನ್ನು ರೇಗಿಸಿದ್ದಾರೆ, ಆ ನಿಮಿತ್ತ ನೀತಿಯುಳ್ಳ ದೇವರು ಇವರನ್ನು ತಮ್ಮ ಸ್ವದೇಶದಿಂದ ಅಟ್ಟಿಬಿಡ್ತಾನೆ, ಆ ಎಲ್ಲ ಸುಸಂದರ್ಭಗಳು ಅಥವಾ ಆ ಎಲ್ಲ ದುಸ್ಥಿತಿಯಲ್ಲಿಯೂ ಕೂಡ ಯೆಹೋವನು ವಿಮೋಚಿಸಲ್ಪಟ್ಟವರ ಕುರಿತು
ಈ ಪದಗಳನ್ನು ಅಥವಾ ಈ ಸತ್ಯಗಳನ್ನು ನುಡಿಯುತ್ತಾ ಅವರನ್ನು ಉತ್ತೇಜಿಸಿದ್ದಾನೆ, ಧೈರ್ಯಗೊಳಿಸಿದ್ದಾನೆ. ಅಂಥವುಗಳನ್ನು ಇವತ್ತು ನಾವು ಗಮನಿಸೋಣ. ಅದರೊಂದಿಗೆ ಹೊಸ ಒಡಂಬಡಿಕೆ ಅನ್ವಯವನ್ನು ಕೂಡ ನಾವು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ನಾನಾಗಲೇ ಹೇಳಿದೆ, ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತಿರುವಂಥ ದೃಷ್ಟಿಕೋನವನ್ನು ಈ ನಾಲ್ಕು ವಚನಗಳಲ್ಲಿ ನಾವು ಪಟ್ಟಿ ಮಾಡಿ ಅದರಿಂದ ನಾವು ಉತ್ತೇಜಿತರಾಗೋಣ. ಮೊದಲನೇದಾಗಿ ಯೆಹೋವನು ಹೇಳುವಂಥ ಮಾತನ್ನು ನೋಡ್ರಿ. ಈಗಲಾದರೂ ಯಾಕೋಬ್ ವಂಶವೇ, ಇಸ್ರೇಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಓಕೆ ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ ಎಂಬುದಾಗಿ. ಸೊ ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತು ತನ್ನ ಮೊದಲನೆಯ ಈ ಸತ್ಯಾರ್ಥವನ್ನು ಪ್ರಕಟಿಸುತ್ತಾ ಇದ್ದಾನೆ. ವಿಮೋಚಿಸಲ್ಪಟ್ಟವರೇ, ನೀವು ಭಯಪಡಬೇಡಿರಿ ಎಂಬುದಾಗಿ. ಹೌದಲ್ಲವೇ, ಒಂದು ವೇಳೆ ಇಂಥ ಸೆರೆ ನಾವು ಒಯ್ಯಲ್ಪಟ್ಟಾಗ ಆತಂಕಮಯವಾದಂಥ ಸಮಯ, ನಾಳೆ ನಾನು ನೋಡುತ್ತೇನೋ ಇಲ್ಲವೋ ಎಂಬ ಭಯ ಕಳವಳ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಮುಂದೆ ಏನು ಎಂಬುದರ ಕುರಿತು ಕೂಡ ನಮಗೆ ಅರಿಯದು. ಹೀಗೆ ಸೆರೆಯಲ್ಲಿರುವವರ ಕುರಿತು ದುಸ್ಥಿತಿ ಇದು. ಆದರೆ ವಿಮೋಚಕನು ತಿಳಿಸುವಂಥ ಮಾತೇನೆಂದರೆ, ಅಂಥ ಎಲ್ಲ ದುಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ಆಧರಣೆಯನ್ನು ನೀಡುವಂಥ ಒಂದು ಮಾತೇನೆಂದರೆ, ಭಯಪಡಬೇಡ. ಸತ್ಯವೇದದಲ್ಲಿ ದೇವರು ಮಾತ್ರ ಇಂಥ ಧೈರ್ಯವನ್ನು, ಭಯಪಡಬೇಡವೆನ್ನುತ್ತಾ ಧೈರ್ಯ ನೀಡುವಂಥ ಹೇಳಿಕೆಗಳನ್ನು ಸಾಕಷ್ಟು ನಾವು ನೋಡಲು ಸಾಧ್ಯ. ಪ್ರಿಯರೇ, ಹೌದಲ್ಲವೇ, ಭಯಪಡಬೇಡ ಎನ್ನುವವನು ಒಂದು ಜವಾಬ್ದಾರಿಯನ್ನು ತಗೊಳ್ತಾನೆ. ಏನಂದರೆ, ಆ ಭಯದಿಂದ ನಾನು ನಿಮ್ಮನ್ನು ಬಿಡಿಸ್ತೇನೆ, ಆ ಭಯದ ಮಧ್ಯದಲ್ಲಿ ನಾನು ನಿಮಗೆ ಧೈರ್ಯವನ್ನು ಕೊಡ್ತೇನೆ, ಆ ಭಯದ ಮಧ್ಯದಲ್ಲಿ ನಿಮಗೆ ಅಸಾಧ್ಯವಾದವುಗಳನ್ನು ನಾನು ನಿಮ್ಮ ಪರ ನಿಂತು ನಿಮ್ಮನ್ನು ಬಿಡುಗಡೆಯಲ್ಲಿಯೂ ಸಾಧ್ಯಗೊಳಿಸುವಂಥ ದೇವರಾಗಿರುತ್ತೇನೆ. ಹೀಗಿರುವುದರಿಂದ ನೀವು ಭಯಪಡಬೇಡ್ರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ವಿಮೋಚಿಸಲ್ಪಟ್ಟವರು ಈ ಸಂದೇಶದ ವೀಕ್ಷಣೆಯಲ್ಲಿ, ಈ ಆರಾಧನೆಯಲ್ಲಿ ಭಾಗಿಗಳಾದರೆ, ನಿಮಗೂ ಕೂಡ ವಿಮೋಚಕನ ನುಡಿಯುತ್ತಾ ಇರುವಂಥ ಒಂದು ಅಭಯ ಅಥವಾ ಒಂದು ಧೈರ್ಯದ ಮಾತೇನೆಂದರೆ, ಭಯಪಡಬೇಡ್ರಿ. ಯಾವ್ಯಾವ ಸಂಗತಿಗಳನ್ನು ನಮಗೆ ಭಯ ಹಿಡಿಸುತ್ತದೆ? ಹೌದಲ್ವೇ, ಇವತ್ತು ನಾಳಿನ ಚಿಂತೆ ನಮ್ಮನ್ನು ಭಯಕ್ಕೆ ನಡೆಸ್ತದೆ. ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ನಮ್ಮನ್ನು ಭಯಕ್ಕೆ ನಡೆಸ್ತದೆ. ಇವತ್ತು ನಮ್ಮ ಜೀವನಗಳಲ್ಲಿ ಆಶೀರ್ವಾದದ ಕೊರತೆಗಳು ನಮ್ಮನ್ನು ಭಯಕ್ಕೆ ನಡೆಸುತ್ತೆ. ಒಂದು ವೇಳೆ ಸಾಲ ಅದರ ಬಾಧೆ, ಒಂದು ವೇಳೆ ಸಂಬಂಧ ಅದರ ಕೊರತೆಗಳು, ಸಮಾಧಾನ ಇಲ್ಲದೇ ಇರುವಂಥ ಸ್ಥಿತಿ, ನಮ್ಮ ಅನಾರೋಗ್ಯವೂ ಕೂಡ ನಮ್ಮನ್ನು ಭಯ ಹಿಡಿಸುವಂಥದ್ದೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೆಹೋವನು ವಿಮೋಚಕನು ತಿಳಿಸುವಂಥ ಒಂದು ಮಾತೇನೆಂದರೆ, ವಿಮೋಚಿಸಲ್ಪಟ್ಟವರೇ, ನಿಮಗಿರುವಂಥ ಒಂದು ಆಧರಣೆಯ ಮಾತೇನೆಂದರೆ, ಭಯಪಡಬೇಡ್ರಿ, ಭಯಪಡಬೇಡ್ರಿ. ಇದು ದೇವರು ತಾನೇ ತನ್ನ ವಾಕ್ಯಗಳ ಮೂಲಕ ಪ್ರವಾದಿಗೆ ಇಂತಿಂಥ ಮಾತುಗಳನ್ನು ಹೇಳು ಎಂದು ಪ್ರಬೋಧಿಸುತ್ತಿದ್ದಾನೆ. ಹಾಗಾದರೆ ಇಂದಿಗೂ ಕೂಡ ಅನ್ವಯವಾಗುವಂಥ ಈ ಆಧರಣೆ ಮತ್ತು ಧೈರ್ಯ ನೀಡುವಂಥ ವಾಕ್ಯ ತಿಳಿಸುವುದೇನೆಂದರೆ, ಭಯಪಡಬೇಡಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ್ಯಾವ ಭಯಗಳ ಸೆರೆಯಲ್ಲಿ ನಮ್ಮ ಜೀವನ ಹಾದು ಹೋಗುತ್ತಿದೆ? ಒಂದು ವೇಳೆ ಉದ್ಯೋಗವಿಲ್ಲದೆ, ಒಂದು ವೇಳೆ ಸಾಲದರ ಬಾಧೆ, ಮದುವೆ ಆಗದೆ, ಮದುವೆ ಆದವರಿಗೂ ಆಶೀರ್ವಾದಗಳ ಕೊರತೆ, ಆರ್ಥಿಕ ಇತ್ಯಾದಿಗಳು ಇವತ್ತು ನಮ್ಮನ್ನು ಭಯಗಳಲ್ಲಿ ಮುಳುಗಿಸಿದರೆ, ಈ ವಿಮೋಚಕನ ನುಡಿ ಒಂದು ಬೀಜದೋಪಾದಿಯಲ್ಲಿ ನಿಮ್ಮ ಬಳಿಗೆ ಬರುತ್ತಿದೆ. ನೀವು ಅದನ್ನು ಒಳ್ಳೆ ಹೃದಯದಲ್ಲಿ ಸ್ವೀಕರಿಸಿ ಭಯಪಡಬೇಡ್ರಿ, ಭಯಪಡಬೇಡ್ರಿ. ಯೆಹೋವನನ್ನು ಆತ್ಕೊಳ್ಳ್ರಿ, ಆತ ನಿಮ್ಮನ್ನು ವಿಮೋಚಿಸಿದ್ದಾನೆ, ಭಯಪಡಬೇಡಿ ಎಂದು ಹೇಳಿದ ಮೇಲೆ ಅದರಿಂದ ನಿಮ್ಮನ್ನು ಬಿಡಿಸಲು ಕೂಡ ಆತನು ಮುಂದಾಗುತ್ತಾನೆ, ಬಿಡಿಸಲು ಕೂಡ ಮುಂದಾಗ್ತಾನೆ. ಇದು ಮೊದಲನೆಯ ಒಂದು ಅಭಯ, ಭಯಪಡಬೇಡ್ರಿ. ಆಮೇಲೆ ಮುಂದುವರೆದು ಹೇಳ್ತಾನೆ, ನಾನೇ ನಿನ್ನನ್ನು ವಿಮೋಚಿಸಿದಲ್ಲ, ನಿನ್ನ ಹೆಸರು ಹಿಡಿದು ಕರೆದೇನಲ್ಲ. ಹಾಗಾದರೆ ಈ ವಿಮೋಚಕನು ಹೆಸರು ಹಿಡಿದು ಕರೆಯುವಂಥ ಸನ್ನಿವೇಶವೇನೆಂದರೆ, ಅಂದರೆ ನೀವು ಒಬ್ಬೊಬ್ಬರೂ ನನಗೆ ಗೊತ್ತು ಎಂಬುದಾಗಿ, ನಿಮ್ಮ ಪರಿಚಯ ನನಗೆ ಸ್ಪಷ್ಟವಾಗಿದೆ, ಹೆಸರಿಡಿದು ನಿನ್ನನ್ನು ಕರೆಯುವಷ್ಟರ ಮಟ್ಟಿಗೆ ನಾನು ಪರಿಚಯಿಸ್ತಾನು ನಿಮಗೆ.
ಒಂದು ವೇಳೆ ನಿಮಗೆ ಅದು ಆಶ್ಚರ್ಯವನ್ನು ಉಂಟು ಮಾಡಬಹುದು. ಆದರೆ ವಿಮೋಚಕನಾದ ನನಗೆ ವಿಮೋಚಿಸಲ್ಪಟ್ಟವರ ಹೆಸರುಗಳು ನನಗೆ ಗೊತ್ತದೆ. ಅಷ್ಟು ನಿಕಟ ಅದು, ಆ ಸಂಬಂಧ ನಿಕಟವಾದಾಗಲೇ ನಾವು ಹೆಸರಿಡಿದು ಕರೆಯಲು ಸಾಧ್ಯ ಅಲ್ವೇ. ನಾನು ಅನ್ನಿಸ್ತೇನೆ, ಒಂದು ವೇಳೆ ಒಂದು ಸ್ಕೂಲ್ ಟೀಚರ್ಗೆ ತಮ್ಮ ಶೈಕ್ಷಣಿಕ ವಾರ್ಷಿಕ ಪ್ರಾರಂಭವಾದಾಗ ಒಂದು ಹೊಸ ಕ್ಲಾಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಕ್ಲಾಸ್ನಲ್ಲಿ ಸುಮಾರು ಒಂದು 45 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ 45 ಜನರ ಪರಿಚಯ ಆಗಬೇಕಾದ್ರೆ ಸಮಯ ಬೇಕಲ್ಲವೇ? ಸಮ್ ಸಾರ್ಟ್ ಆಫ್ ಮೆಮೊರಿ ಬೇಕು ನಿಮಗೆ, ಸಮ್ ಸಾರ್ಟ್ ಆಫ್ ಮೆಮೊರಿ ಬೇಕು. ಹೀಗೆ ಒಮ್ಮೆ ನಾನೊಂದು 6ನೇ ಕ್ಲಾಸಿನ ವಿದ್ಯಾರ್ಥಿನಿಯೊಟ್ಟಿಗೆ ಅವರ ಮನೆಯಲ್ಲಿ ಕೂತು ಮಾತನಾಡ್ತಾ ಇದ್ದೆ. ಆ ವಿದ್ಯಾರ್ಥಿನಿ ಅವರ ಕ್ಲಾಸ್ನಲ್ಲಿರುವಂಥ 42 ಜನರ ಹೆಸರನ್ನು ಆ ಒಂದು ಕ್ರಮಸಂಖ್ಯದ ಅನುಸಾರವಾಗಿ ಪಟ 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 ಹೇಳ್ತಾಳೆ. ಹೀಗೆ ಒಮ್ಮೆ ಟೀಚರ್ಗೆ ಇದು ಗೊತ್ತಿಲ್ಲ, ಆದರೆ ಆ ಹುಡುಗಿ ಹೇಳಿದಾಗ ಬಹಳ ಆಶ್ಚರ್ಯ ಆಯ್ತಂತೆ. ನೋಡಿ, ಹೆಸರು ಅಂದರೆ ಐ ನೋ ದೆಮ್ ಪರ್ಸ್ನಲಿ, ನಾನು ವೈಯಕ್ತಿಕವಾಗಿ ಅವರನ್ನು ಗೊತ್ತು ಮಾಡಿಕೊಂಡಿದ್ದೇನೆ, ದೇ ಆರ್ ಮೈ ಫ್ರೆಂಡ್ಸ್ ಅನ್ನಂತೆ ಆ ಮಗು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತು ತಿಳಿಸುವುದೇನೆಂದರೆ, ನೀನು ನನಗೆ ಅಪರಿಚಿತನಲ್ಲ, ಅಥವಾ ಓ ನೀನು ಒಬ್ಬನು ಎಂಬ ಸಾಧಾರಣ ಹಗುರದಿಂದ ನಾನು ನಿನ್ನನ್ನು ನೋಡುವುದಿಲ್ಲ, ಬದಲಾಗಿ ನಿನ್ನನ್ನು ನಿನ್ನ ಹೆಸರಿಡಿದು ಕರೆಯುತ್ತೇನೆ. ಹಾಗಂದರೆ ಆ ಸಂಬಂಧದಲ್ಲಿರುವಂಥ ನಿಕಟತೆಯನ್ನು ಗಮನಿಸಿ, ಆ ನಿಕಟತೆಯನ್ನು ಗಮನಿಸಿ. ಹೌದಲ್ಲವೇ, ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಗುಂಪಿನ ಮಧ್ಯೆ ನಿಮ್ಮನ್ನು ಹೆಸರಿಡಿದು ಗುರುತಿಸಿದಾಗ ನಿಮಗಾಗುವ ಆನಂದ ಒಂದು ವೇಳೆ ನೀವು ಕಲ್ಪಿಸಿಕೊಳ್ಳ್ರಿ. ಅದರಂತೆಯೇ ನನ್ನ ನಿನ್ನ ವಿಮೋಚಕನು ನನ್ನ ನಿನ್ನ ಹೆಸರನ್ನು ಕರೆಯುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಇಂಥ ಒಂದು ಅನುಭವವನ್ನು ತನ್ನ ಸುವಾರ್ತೆಯಲ್ಲಿ ನಮ್ಮ ಮುಂದೆ ಪ್ರಸ್ತಾಪಿಸಿದ್ದಾನೆ. ಯೆರಿಕೋ ಪಟ್ಟಣವನ್ನು ಹಾದು ಹೋಗುತ್ತಾ ಇದ್ದಾನೆ, ಯೆರೂಸಲೇಮಿನ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸಿದ್ದಾನೆ. ಅಲ್ಲೊಬ್ಬ ಕಂದಾಯ ವಸೂಲಿಗಾರ ಈ ಯೇಸುವನ್ನು ನೋಡಲೇಬೇಕೆಂಬ ಕುತೂಹಲ ಅವನಿಗೆ. ಅವನು ಗಿಡ್ಡನಾಗಿದ್ದ, ಜನಸ್ತೋಮ, ಯೇಸುವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೂ ಆಸಕ್ತಿ ಕಡಿಮೆಯಾಗಲಿಲ್ಲ, ಮರವನ್ನು ಏರ್ತಾನೆ, ಯೇಸುವನ್ನು ನೋಡಬೇಕೆಂದು ಬಹು ಅಪೇಕ್ಷೆಯಿಂದ ಕಾತುರದಿಂದ ಆ ಮರದ ಮೇಲೆ ವೀಕ್ಷಿಸುವಾಗ ಯೇಸುಸ್ವಾಮಿ ಮರದ ಹತ್ತಿರ ಬಂದು ಆ ಹೆಸರನ್ನು ಕರೀತಾನೆ, ಜಕಾಯನೆ, ತಟ್ಟನೆ ಇಳಿದು ಬಾ ಅಂತ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ನಿನ್ನ ಹೆಸರನ್ನು ನನ್ನ ವಿಮೋಚಕನು ಗುರುತಿಸಿದ್ದಾನೆ, ಗೊತ್ತು ಮಾಡಿಕೊಂಡಿದ್ದಾನೆ. ಆ ಸಂಬಂಧ ಅತ್ಯದ್ಭುತ ಮತ್ತು ಬಹು ನಿಕಟವೆಂಬುದಾಗಿ ಕರ್ತನು, ವಿಮೋಚಕನಾದ ಕರ್ತನು ವಿಮೋಚಿಸಲ್ಪಟ್ಟವರಿಗೆ ತಿಳಿಸುತ್ತಾ ಇದ್ದಾನೆ. ಸೊ ಡು ನಾಟ್ ಫಿಯರ್, ಭಯಪಡಬೇಡ, ನಿನ್ನ ಹೆಸರಿಡಿದು ಆತನು ಕರೆಯುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂಬಂಧದ ನಿಕಟತೆ ನನ್ನ ಅನಿಸ್ತೇನೆ ಇದ್ದಲ್ಲಿಯೇ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸಬೇಕು, ಇದ್ದಲ್ಲಿಯೇ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸಬೇಕು. ಹಾಗೆ ಮುಂದುವರಿಯುತ್ತಾ ದೇವರ ವಾಕ್ಯ ವಿಮೋಚಕನು ವಿಮೋಚಿಸಲ್ಪಟ್ಟವರಿಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ನೀನು ನನ್ನವನೇ, ನೀನು ನನ್ನವನೇ. ನನ್ನ ಪ್ರಿಯ ಸಹೋದರ ಸಹೋದರಿ, ಅನೇಕ ವೇಳೆ ನಮ್ಮ ಜೀವಿತಗಳು ಕರ್ತನಿಗೆ ಮೆಚ್ಚುಗೆಯಾಗದೆ ನಾವು ಅವಿಧೇಯರಾಗಿ ಒಂದು ವೇಳೆ ಕರ್ತನಿಗೆ ರೇಗಿಸಿರುವುದಕ್ಕೂ ಸಾಧ್ಯ ಉಂಟು. ಆದರೆ ಈ ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತು ಎಷ್ಟು ಅಕ್ಕರೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ ಗೊತ್ತಾ, ನೀನು ನನ್ನವನೇ. ಇದು ಯಾರು ಯಾರಿಗೆ ಹೇಳ್ತಾರೆ ಗೊತ್ತರೆ, ಮದುವೆ ಆಗುತ್ತಿರುವ ಗಂಡ ತನ್ನ ಹೆಂಡತಿಗೆ ನುಡಿಯುವಂಥ ಮಾತು, ಮದುವೆ ಆಗುತ್ತಿರುವಂಥ ಹೆಂಡತಿಗೆ, ಯು ಆರ್ ಮೈನ್, ಐ ಓನ್ ಯು ಅಪ್, ನೀನು ನನ್ನ ಸ್ವಂತ. ವಾವ್, ವಾಟ್ ಕೈಂಡ್ ಆಫ್ ಓನರ್ಶಿಪ್ ಇಸ್ ದಿಸ್? ಇದು ನಮ್ಮ ಗ್ರಹಿಕೆಗೆ ನಿಲುಕದೇ ಇರುವಂಥ ಒಂದು ಸತ್ಯ. ಆದರೆ ಈ ವಿಮೋಚಕನು ವಿಮೋಚಿಸಲ್ಪಟ್ಟವರ ಕುರಿತು ಈ ಮದುವೆಯ ಒಡಂಬಡಿಕೆಯೋ ಪಾದಿಯಲ್ಲಿರುವಂಥ ಆ ಅತಿ ಹತ್ತಿರದ ಸಂಬಂಧ, ಆಮೇಲೆ ಯು ಆರ್ ಮೈನ್, ನೀನು ನನ್ನವನೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಒಂದು ಸಾರಿ ಈ ಮಾತನ್ನು ಹೇಳಿಬಿಟ್ರೆ
ನಾನು ಅನ್ನಿಸ್ತೇನೆ ಅವನು ಹಿಂದೆಗೆಯುವುದಿಲ್ಲ ಎಂಬುದಾಗಿ, ಖಂಡಿತವಾಗಿ ಹಿಂದೆಗೆಯುವುದಿಲ್ಲ. ಯಾಕೆ? ನನಗೆ ಆತ ಒಂದು ಬೆಲೆಯನ್ನು ಕೊಟ್ಟಿದ್ದಾನೆ. ಆ ಬೆಲೆ ಈ ಲೋಕದ ಯಾವುದೂ ಕೂಡ ಸರಿಸಾಟಿ ಇಲ್ಲದೇ ಇರುವಂಥ ಒಂದು ಬೆಲೆಯನ್ನು ಕಟ್ಟಿದ್ದಾನೆ ನಿನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ. ನಿನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ ಅಂಥ ಬೆಲೆಯನ್ನು ಕೊಟ್ಟಾದ ಮೇಲೆ ಇನ್ನು ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ಅದನ್ನೇ ಅಲ್ವೇ ಪೌಲನು ಕೊರಿಂಥ ಪತ್ರದಲ್ಲಿ ಹೇಳುತ್ತಾನೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಈ ಯೇಸು ಕ್ರಿಸ್ತನು ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ, ಕ್ರಯಕ್ಕೆ ಕೊಂಡಿದ್ದಾನೆ ನಿಮ್ಮನ್ನು. ಹೌದಲ್ವೇ? ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚಕನು ವಿಮೋಚಿಸುವಾಗ ಅತಿ ಅಮೂಲ್ಯ ಸರಿಸಾಟಿ ಇಲ್ಲದ ಒಂದು ಬೆಲೆಯನ್ನು ನಿನಗೂ ನಮಗೂ ಕಟ್ಟಿದ್ದಾನೆ. ಹಾಗಾಗಿ ಆತನು ಹೇಳ್ತಾನೆ, ನೀನು ನನ್ನವನು, ನೀನು ನನ್ನವನು ಎಂಬುದಾಗಿ. ಮುಂದುವರೆದು ಇನ್ನೊಂದು ಮಾತು ಹೇಳ್ತಾನೆ, ಇಲ್ಲಿ ಅನುಭವಗಳನ್ನು ನೆನಪುಟ್ಟಿಸ್ತಾ ಇದ್ದಾನೆ. ಎರಡನೇ ವಚನದಲ್ಲಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಅಂದರೆ ಮೈ ಪ್ರೆಸೆನ್ಸ್ ವಿಲ್ ಬಿ ಆಲ್ವೇಸ್ ವಿತ್ ಯು ಇನ್ ಆಲ್ ಕೈಂಡ್ ಆಫ್ ಸಿಚುವೇಶನ್ಸ್. ಅಂದರೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ನನ್ನ ಪ್ರಸನ್ನತೆ ಸದಾ ನಿನ್ನೊಂದಿಗಿರುತ್ತೆ. ಒಂದು ವೇಳೆ ವಿಮೋಚಿಸಲ್ಪಟ್ಟ ಈ ಇಸ್ರೇಲರಿಗೆ ನೆನಪುಟ್ಟಿಸುವಂಥ ಈ ಘಟನಾವಳಿಗಳನ್ನು ನಾವು ಸ್ವಲ್ಪ ಮೆಲುಕು ಹಾಕೋಣ. ಇಲ್ಲಿ ಕೆಂಪು ಸಮುದ್ರದ ಬಳಿಗೆ ಬಂದಿದ್ದಾರೆ ಇಸ್ರೇಲರು, ಪಸ್ಕಬ್ಬವನ್ನು ಆಚರಿಸಿದ್ದಾರೆ, ಚೊಚ್ಚಲ ಮಕ್ಕಳು ಅಲ್ಲಿ ಸಂಹಾರವಾಗಿ ಹೋಗ್ಬಿಟ್ಟಿದೆ ಐಗುಪ್ತದಲ್ಲಿ. ಆ ರಾತ್ರಿನೇ ಹೊರಟಿದ್ದಾರೆ, ಹೊರಟು ಕೆಂಪು ಸಮುದ್ರದ ಬಳಿಗೆ ಬಂದಿದ್ದಾರೆ. ಹಿಂದೆ ನೋಡ್ತಾರೆ, ಬೆನ್ನಟ್ಟಿ ಬರುತ್ತಿರುವಂಥ ವೈರ್ಯ ಸೇನೆ ಐಗುಪ್ತರು, ಮುಂದೆ ಕೆಂಪು ಸಮುದ್ರ, ಇಕ್ಕಟ್ಟಾದಂಥ ಪರಿಸ್ಥಿತಿ. ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ಇಕ್ಕಟ್ಟಿನಲ್ಲಿ ಜನರು ಗುಣಗುಟ್ಟುತ್ತಾರೆ. ಜನರು ಗುಣಗುಟ್ಟಿದ್ದಾಗ ಮೋಶೆ ಮೊರೆ ಇಡ್ತಾನೆ. ಮೊರೆ ಇಡುವಾಗ ಹೋನು ಮೋಶೆಗೆ ಹೇಳ್ತಾನೆ, ನೀನು ನನಗೆ ಮೊರೆ ಇಡುವುದೇನು? ನೀವು ಸುಮ್ಮನಿದ್ದು ಈ ದಿವಸ ನಿಮ್ಮನ್ನು ಬಿಡಿಸುವ ರೀತಿಯನ್ನು ನೀವು ನೋಡ್ರಿ, ನೀವು ಸುಮ್ಮನಿದ್ದು ನೋಡ್ರಿ, ನಿನ್ನ ಕೋಲನ್ನು ಚಾಚು ಸಮುದ್ರದ ಮೇಲೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿಗೂ ಕೂಡ ಚರಿತ್ರೆಯಲ್ಲಿ ನಡೆಯದೇ ಇರುವಂಥ ಒಂದು ಘಟನೆ ಆಹಾ ವಿಮೋಚನೆಯಲ್ಲಿ ನಡೆದು ಹೋಯಿತು. ಕೆಂಪು ಸಮುದ್ರ ಇಬ್ಬಾಗವಾಗಿ ಹೋಯಿತು. ಆ ಗೋಡೆಯಂತೆ ಆ ಕಡೆ ಈ ಬದಿಯಲ್ಲಿ ನೀರುಗಳು ನಿಂತಿವೆ. ಒಣನೆಲದ ಮೇಲೆ, ಇದು ಇನ್ನೊಂದು ಆಶ್ಚರ್ಯ, ಒಣನೆಲದ ಮೇಲೆ ಇಸ್ರೇಲರು ಹಾದು ಹೋಗಿದ್ದಾರೆ, ಇಸ್ರೇಲರು ದಾಟಿದ್ದಾರೆ. ಕರ್ತನ ಪ್ರಸನ್ನತೆ ಎಷ್ಟು ಅದ್ಭುತವಾಗಿತ್ತಂದರೆ, ವೈರಿಗಳೂ ಇಸ್ರೇಲರ ಸಾಮೀಪ್ಯಕ್ಕೆ ಬರದಂತೆ ಕರ್ತನ ಪ್ರಸನ್ನತೆ ತಡೆ ಹಿಡಿದಿತ್ತು. ವೈರಿಗಳು ಹಿಂದಟ್ಟಿದಾಗಿಯೂ ಕೂಡ ಮತ್ತೆ ಆ ಸಮುದ್ರದಲ್ಲಿ ವಿಮೋಚಿಸಲ್ಪಟ್ಟವರು ವೈರಿಗಳ ವಶಕ್ಕೆ ಸೇರದ ಹಾಗೆ ಸುರಕ್ಷಿತವಾಗಿ ದಾಟಿದ್ದಾರೆ. ಅಂದು ಕಂಡ ವೈರಿಗಳು ಅಂತ್ಯವಾಗಿ ಹೋಗದೆ, ಅದು ವಿಮೋಚಿಸಲ್ಪಟ್ಟವರ ಮಧ್ಯದಲ್ಲಿ ದೇವರ ಪ್ರಸನ್ನತೆಯ ಪ್ರಭಾವ ವಿಮೋಚಿಸಲ್ಪಟ್ಟವರ ಜೊತೆ ಎಷ್ಟು ಬಲವುಳ್ಳದಾಗಿತ್ತು ಎಂಬುದಾಗಿ ಮತ್ತೆ ನೆನಪುಟ್ಟಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೀಪ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ಯು ಆರ್ ರಿಡೀಮ್ಡ್. ನಾನು ನೀನು ಯಾವಾಗಲೂ ಅದನ್ನು ನೆನಪಿಸ್ಕೊಳ್ತಾ ಇರಬೇಕು, ನಾನು ವಿಮೋಚಿಸಲ್ಪಟ್ಟವನು, ನನ್ನನ್ನು ಈ ಯೇಸು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ಆತನ ಪ್ರಸನ್ನತೆ ಸದಾ ನನ್ನೊಂದಿಗಿರುತ್ತೆ. ಇಕ್ಕಟ್ಟುಗಳ ನಡುವೆಯಲ್ಲಿ ಬಾಗಿಲುಗಳು ಎಲ್ಲವೂ ಮುಚ್ಚಿರಬಹುದು, ದಾರಿಯೇ ಇಲ್ಲದೇ ಇರುವಂಥ ದುಸ್ಥಿತಿಗಳಿದ್ದಿರಬಹುದು, ದೇವರು ನನ್ನನ್ನು ನೆನಪುಟ್ಟಿಸುವುದೇನೆಂದರೆ ನಾನು ವಿಮೋಚಿಸಿದವರ ಮಧ್ಯದಲ್ಲಿ ಬಲವಾಗಿ ಪ್ರಸನ್ನನಾಗಿ ಅವರನ್ನು ಸುರಕ್ಷಿತವಾಗಿ ದಾಟಿಸಿದ್ದೇನೆ. ಇವತ್ತು ನನಗೂ ನಿನಗೂ ವಿಮೋಚಿಸಲ್ಪಟ್ಟವರು, ಕ್ರಯಕ್ಕೆ ಕೊಳ್ಳಲ್ಪಟ್ಟವರ ಕುರಿತು ಈ ವಿಮೋಚಕನು ನುಡಿಯುವಂಥ ಮಾತೇನೆಂದರೆ, ನಿನ್ನ ಎಲ್ಲ ಇಕ್ಕಟ್ಟುಗಳ ಮಧ್ಯದಲ್ಲಿ ಇವತ್ತು ನಿನಗೆ ಹತ್ತಿರವಿದ್ದವರು ಕೈಬಿಟ್ಟಿರಬಹುದು, ನಿನ್ನಿಂದ ದೂರವಾಗಿರಬಹುದು, ಸಹಾಯ ಮರೀಚಿಕೆ ಆಗಿರಬಹುದು, ನಿನ್ನನ್ನು ಕೇಳುವವರಿಲ್ಲದೇ ಇರಬಹುದು, ಇಕ್ಕಟ್ಟಿರಬಹುದು, ಅಡ್ಡಗೋಡೆಗಳಿರಬಹುದು. ದಿಸ್ ಲಾರ್ಡ್ ಈಸ್ ಪ್ರಾಮಿಸಿಂಗ್ ಒನ್ ಥಿಂಗ್. ಈ ಕರ್ತನು ವಿಮೋಚಕನು ನಮಗೋಸ್ಕರ ನುಡಿಯುತ್ತಾ ಇರುವಂಥ ಮಾತೇನೆಂದರೆ, ನಾನು ಇಂಥ ಪರಿಸ್ಥಿತಿಗಳಲ್ಲಿಯೂ ಕೂಡ ನಿಮ್ಮ ಮಧ್ಯದಲ್ಲಿ ಇರುವೆನು ಎಂಬುದಾಗಿ. ಥ್ಯಾಂಕ್ ಗಾಡ್ ಫಾರ್ ಹಿಸ್ ಪ್ರೆಸೆನ್ಸ್ ಆಲ್ ದ ಡೇಸ್ ಆಫ್ ಅವರ್ ಲೈಫ್. ನಮ್ಮ ಎಲ್ಲ ದಿನಗಳಲ್ಲಿಯೂ ಕೂಡ ಕರ್ತನ ಪ್ರಸನ್ನತೆ
ಸದಾ ಇರುತ್ತದೆ ಎಂಬುದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಹೌದಲ್ವಾ ಪ್ರಿಯರೇ? ಎಂಥ ಒಂದು ಆದರಣೆ, ಎಂಥ ಒಂದು ಆದರಣೆ! ಆತನ ಸಮ್ಮುಖದಲ್ಲಿ ಸಂತೋಷವಿದೆ, ಬಲಗೈಯಲ್ಲಿ ಭಾಗ್ಯವಿದೆ, ಬಿಡುಗಡೆ ಇದೆ, ಸಂರಕ್ಷಣೆ ಇದೆ, ಒದಗಿಸುವಿಕೆ ಇದೆ. ಆತನ ಪ್ರಸನ್ನತೆಯಲ್ಲಿ ವಿಮೋಚಕನು ವಿಮೋಚಿಸಲ್ಪಟ್ಟವರಿಗೆ ಕೊಡುತ್ತಿರುವಂಥ ಇನ್ನೊಂದು ಅಭಯ, ನನ್ನ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿದೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಯೋರ್ಧನ್ ಹೊಳೆಯನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು. ದಡ ಮೀರಿ ಹರಿಯುತ್ತಿರುವಂಥ ಯೋರ್ಧನ್ ಮುಳುಗಿಸಲಿಲ್ಲ ಅದು ನಿಮ್ಮನ್ನು. ಯಾಜಕರು ಆ ದೇವ ಮಂಜೂಷವನ್ನು ಹೊತ್ತು ಅಲ್ಲಿ ಕಾಲಿಟ್ಟಾಗ ಅದು ಕೂಡ ಇಬ್ಬಾಗವಾಯಿತು, ಮತ್ತೆ ದಾಟಿ ಹೋದರು. ಅವು ನಿನ್ನನ್ನು ಮುಳುಗಿಸಲಿಲ್ಲ. ತಿಳಿಯದೋ ನೆನಪಿಲ್ಲದೋ ನೆನಪುಟ್ಟಿಸ್ತಾ ಇದ್ದಾನೆ ಚರಿತ್ರೆಯನ್ನು ವಿಮೋಚಕನು. ಸರಿ, ಮುಂದೆ ಹೇಳ್ತದೆ, ಆಮೇಲೆ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆಯನ್ನು ದೇವರೆಡೆಗೆ ಸೆಳೆದಿರುವಂಥ ಆ ಉರಿಯುವ ಪೊದೆಯನ್ನು ನೀವು ಗಮನಿಸ್ರಿ. ಆ ಉರಿಯುವ ಪೊದೆ, ಆ ಗಿಡ ಬೆಂಕಿಗೆ ಆಹುತಿಯಾಗುತ್ತಿಲ್ಲ, ಆದರೆ ಆ ಜ್ವಾಲೆ ಇದೆ, ಆ ಜ್ವಾಲೆ ಇದೆ. ಈ ಆಶ್ಚರ್ಯವನ್ನು ನೋಡಬೇಕೆಂದೇ ಅಪೇಕ್ಷೆಯಿಂದ ಮೋಶೆಯು ಮುಂದುವರಿತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಾಸತ್ವದಲ್ಲಿದ್ದಾಗ ಇಸ್ರೇಲರ ದುಸ್ಥಿತಿ ಆಗಿತ್ತು, ಆದರೂ ಕೂಡ ನೀವು ಉರಿಯ ಜ್ವಾಲೆಗೆ ಆಹುತಿಯಾಗಲಿಲ್ಲ. ಅನನ್ಯ, ಮಿಶಾಲ್ಯ, ಅಜರ್ಯ, ನೀವು ಆ ಜ್ವಾಲೆಯಲ್ಲಿ ಆಹುತಿಯಾಗಲಿಲ್ಲ. ಮತ್ತೆ ನಾನು ಪ್ರಸನ್ನನಾದೆ ನಿಮ್ಮ ಮಧ್ಯದಲ್ಲಿ. ಇವತ್ತು ಚರಿತ್ರೆ ನಮ್ಮನ್ನು ಮತ್ತೆ worthy of all worship. Almighty, infinite.
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಭಾನುವಾರದಂದು ನೀವು ಈ ಸಂದೇಶವನ್ನು, ಈ ಆರಾಧನೆಯನ್ನು ಕೇಳಲು ನಿಮ್ಮನ್ನು ಸಿದ್ಧಪಡಿಸಿಕೊಂಡು, ಶುದ್ಧಪಡಿಸಿಕೊಂಡು ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಬಹಳ ವಂದನೆ ಹೇಳ್ತೇವೆ. ಈ ಆರಾಧನೆಯ ಕರೆ ಇದು ನಮಗಾಗಿ ಅಲ್ಲ ಸಹೋದರ ಸಹೋದರಿ, ಇದು ದೇವರು ಆರಾಧನೆಗೆ ಅರ್ಹನು. ಕೆಲವು ಕಡೆ ಸೋಮವಾರವನ್ನು ವಾರದ ಮೊದಲನೇ ದಿನ ಅಂತ ಹೇಳುವುದುಂಟು, ಆದರೆ ಭಾನುವಾರ ವಾರದ ಮೊದಲನೇ ದಿನ ಎಂದು ಬೈಬಲ್ ಹೇಳ್ತದೆ. ನಿಮ್ಮ ಈ ವಾರವನ್ನು ನೀವು ಕಳಿಬೇಕಾದ್ರೆ ಭಾನುವಾರ ನೀವು ಕರ್ತನ ಸನ್ನಿಧಿಯಲ್ಲಿ ನೀವು ಅದನ್ನು ಪ್ರಾರಂಭಿಸಬೇಕು. ಹಾಡುಗಳ ಮೂಲಕ, ವಾದ್ಯಗಳ ಮೂಲಕ ಸ್ತುತಿಸಿದ್ದೇವೆ, ಸಂತೋಷ ಪಟ್ಟಿದ್ದೇವೆ, ದೇವರ ಅನನ್ಯ ವಾಕ್ಯವನ್ನು ಕೇಳಿದ್ದೇವೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಅದು ಒಳ್ಳೆ ಭೂಮಿಯಲ್ಲಿ ಬಿತ್ತಿದ ಬೀಜವಾಗಿ 30%, 60%, 100% ಫಲ ಕೊಡಲಿ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಆಲಿಸಿ ಕೈಕೊಂಡು ನಡೆಯುವವನು ಧನ್ಯನು. ಕೀರ್ತನೆಗಾರನು ಮತ್ತೊಮ್ಮೆ ಹೇಳ್ತಾನೆ ಇನ್ನೊಂದು ಕಡೆ, ತನ್ನ ನಡತೆಯನ್ನು ಗಮನಿಸಿ ಸರಿಪಡಿಸಿಕೊಳ್ಳುವವನು ಧನ್ಯನು ಅಂತ. ಈ ಹೊತ್ತು ಕೇಳಿದ ಸಂದೇಶವನ್ನು ನೀವು ಗಮನಿಸಿದ್ದೀರಿ ಎಂದು ನಾವು ನಂಬ್ತೇವೆ, ಮತ್ತು ನಿಮ್ಮ ಜೀವನವನ್ನು ಎಲ್ಲೆಲ್ಲಿ ಸರಿಪಡಿಸಿಕೊಳ್ಬೇಕು ಸರಿಪಡಿಸಿಕೊಳ್ಳಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಭಾ ಪಾಲಕರು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಮುಗಿಸ್ಲಿಕ್ಕಿದ್ದಾರೆ. ದಯಮಾಡಿ ಅಲ್ಲಿಯವರೆಗೂ ಎದ್ದು ಹೋಗಬೇಡಿ, ಪ್ರಾರ್ಥನೆ ಮತ್ತು ಆಶೀರ್ವಾದ ವಚನಗಳನ್ನು ಕೇಳಿಸಿಕೊಳ್ಳ್ರಿ, ಆಮೇನ್ ಅನ್ರಿ, ಸ್ವೀಕರಿಸ್ರಿ. ಮತ್ತು ಅದಕ್ಕೆ ಮುಂಚೆ ತೆರೆಯ ಮೇಲೆ ಕಾಣುವಂಥ ಸಂಖ್ಯೆಗೆ ದಯಮಾಡಿ ಕರೆ ಮಾಡಿರಿ, ಮತ್ತು ನಿಮಗಾದಂಥ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಾವು ನಿಮ್ಮೊಂದಿಗೆ ಸಂತೋಷಿಸ್ತೇವೆ, ನಿಮಗಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನೀನು ಎಂಥ ದೊಡ್ಡ ದೇವರು ಕರ್ತನೆ, ಎಂಥ ವಿಶೇಷವಾದವನು ಕರ್ತನೆ. ಇವತ್ತು ಪುನರುತ್ಥಾನವಾಗಿದ್ದು ಜೀವಂತನಾಗಿ ನಮ್ಮ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ನಡೆಸಿ ಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಭಯಪಟ್ಟು ಜೀವಿಸುವಂಥ ಕೃಪೆಗೆ ನಡೆಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮನೆ ಮನೆಗಳಲ್ಲಿ ಕರ್ತನೆ ಸಂಧಿಸಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಕರ್ತನೆ ಈ ಮಾಧ್ಯಮದ ಮುಖಾಂತರ ಈ ಒಂದು ಟೆಕ್ನಾಲಜಿಗಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀವಪ್ಪ. ಯಾಕಂದರೆ ದೇವ, ನಾವಿದ್ದ ಸ್ಥಳದಲ್ಲಿ ಕೂಡ ಕೆಲವರಿಗೆ ಕರ್ತನೆ ಹಾಸಿಗೆಯಿಂದ ಎದ್ದಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ಕರ್ತನೆ ಅವರು ಅಲ್ಲೇ ಇದ್ದುಕೊಂಡು ಈ ಮಾಧ್ಯಮದ ಮುಖಾಂತರ ಈ ಆರಾಧನೆಯಲ್ಲಿ ಪಾಲುಗೊಂಡುವಂತೆ ಕೊಟ್ಟ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಪ್ರತಿಯೊಬ್ಬರು ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವ ಕೃಪೆಗೆ ನಡೆಸು, ಬಲಪಡಿಸು. ಮಕ್ಕಳನ್ನು, ಯವನಸ್ಥರನ್ನು, ಕರ್ತನೆ ತಂದೆ ತಾಯಿಗಳನ್ನು, ಪ್ರಾಯ ಹೋದವ್ರನ್ನ ಎಲ್ಲರನ್ನ ಆಶೀರ್ವದಿಸಿ ನಡೆಸು, ಬಲಪಡಿಸು. ಆರೋಗ್ಯದಲ್ಲಿ ಒಬ್ಬೊಬ್ಬರನ್ನು ಇರಿಸು ಕರ್ತನೆ, ದೇವರೇ ಸಹಾಯ ಮಾಡು. ಹಾಗೆ ಕರ್ತನೆ ಇರುವಂಥ ಸಮಸ್ಯೆಗಳಲ್ಲಿ ಕರ್ತನೆ, ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಇದೆ ಕರ್ತನೆ, ಕೆಲವರಿಗೆ ಫೀಸ್ ಕಟ್ಟೋದಕ್ಕೆ ಕರ್ತನೆ ಕಷ್ಟ ಆಗ್ತಿದೆ, ಕೆಲವರಿಗೆ ಕರ್ತನೆ ಮದುವೆಯ ಒಂದು ಖರ್ಚು ವೆಚ್ಚಗಳಿದೆ ಕರ್ತನೆ, ಅನೇಕ ಅನೇಕ ರೀತಿಯಲ್ಲಿ ಕರ್ತನೆ ಸಮಸ್ಯೆಗಳಿದೆ ಕರ್ತನೆ. ಆದರೆ ದೇವ, ನೀನು ಪ್ರತಿಯೊಂದಕ್ಕೂ ಉತ್ತರ ನಿನ್ನ ವಾಕ್ಯದಲ್ಲಿ ಕೊಟ್ಟಿದ್ದಿ. ನೀನು ಕೂಡ ನಮ್ಮೊಂದಿಗೆ ಬಂದು ಸಹಾಯ ಮಾಡುವಂಥ ಕರ್ತನಾಗಿದ್ದು ಇದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಡುಗಳ ಮುಖಾಂತರ ನಿನ್ನನ್ನು ಆರಾಧಿಸಿ, ಪ್ರಾರ್ಥನೆಗಳ ಮುಖಾಂತರ ನಿನ್ನೊಂದಿಗೆ ಮಾತನಾಡಿ, ವಾಕ್ಯಗಳೊಂದಿಗೆ ಕರ್ತನೆ ನಾವು ನಿನ್ನನ್ನು ನಿನ್ನ ಸ್ವರವನ್ನು ಕೇಳಿಸಿಕೊಂಡು ನಾವು ಹೀಗೆ ನಾವು ಈ ವಾರದ ಪ್ರತಿದಿನ ಅದರಲ್ಲಿ ಸಂತೋಷ ಪಡುವಂತೆ ನೀನು ಸಹಾಯ ಕೊಟ್ಟು ನಡೆಸು, ಒಬ್ಬೊಬ್ಬರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಗಳಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ, ಕರ್ತನನ್ನು ಗೌರವಿಸುವಂತೆ. ಥ್ಯಾಂಕ್ ಯು. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ವಿಶೇಷವಾದ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಫಲಬಲ, ಆತನ ವರಗಳು, ಆತನ ಸಹಾಯವು, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಸಂಗಡ, ಮಕ್ಕಳ ಸಂಗಡ, ಯವನಸ್ಥರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೆನ್.